ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಮತ್ತೆ ಮೀಶೋದಲ್ಲಿ ಶಾಪಿಂಗ್ ಮಾಡಿದ್ದೀನಿ. ಏನಕ್ಕಪ್ಪ ಅಂದರೆ, ನಾವು ಹೊಸದಾಗಿ ಫ್ರಿಜ್ ತೊಗೊಂಡೋ ಅದಕ್ಕೋಸ್ಕರ. ಸೊ ಬನ್ನಿ, ನಾನು ಏನೇನು ತೊಗೊಂಡಿದ್ದೀನಿ ಅಂತ ಮತ್ತೆ ನಿಮ್ಮ ಹತ್ರ ಶೇರ್ ಮಾಡ್ಕೋತೀನಿ. ನೋಡಿ, ಈ ಥರ ಬಂದಿದೆ ಬಾಕ್ಸು. ಮತ್ತು ಇದು ತರಕಾರಿ ಎಲ್ಲ ಇಡೋದಕ್ಕೂ ಚೆನ್ನಾಗಿರುತ್ತೆ ಫ್ರಿಜ್ಜಲ್ಲಿ. ಮತ್ತು ಕಾಳು ಏನಾರು ಐಟಮ್ಸ್ ಇರುತ್ತಲ್ವಾ, ಸೊ ಅದು ಇಡೋದಕ್ಕೂ ಚೆನ್ನಾಗಿರುತ್ತೆ. ನೋಡಿ, ಮತ್ತು ಎರಡು ಬಂದಿದೆ ಇದು, ನಾನು ಎರಡು ತರಿಸ್ಕೊಂಡಿದ್ದು. ಸೊ ಇದೊಂದು, ಇದು ಫಸ್ಟೇ ಪ್ಯಾಕೆಟ್ ಓಪನ್ ಮಾಡಿಬಿಟ್ಟಿದೆ, ಫಸ್ಟ್ ಬೆಳಿಗ್ಗೆ ಬಂದಿತ್ತು ಅದಕ್ಕೋಸ್ಕರ. ಇದಂತೂ ತುಂಬಾ ಚೆನ್ನಾಗಿದೆ, ಇಷ್ಟ ಆಯಿತು ಮಕ್ಕಳಿಗೆಲ್ಲ, ಸ್ಪೆಷಲಿ ಮಕ್ಕಳಿಗೆ ತುಂಬಾ ಇಷ್ಟ ಆಯಿತು. ಸೊ ನಾನು ತೋರಿಸ್ತೀನಿ ಇದನ್ನು ಆನ್ ಮಾಡಿ ಹೇಗಿದೆ ಅಂತ. ನೋಡಿದ್ರಿ ಅಲ್ವಾ, ಲೈಟ್ ಎಷ್ಟು ಚೆನ್ನಾಗಿ ಬಂತು ಅಂತ. ಸೊ ಇದನ್ನೇನು ಅಂದರೆ, ನಾನು ನೀಲಗಿರಿ ತೈಲ ಹಾಕ್ತೀನಿ ಇದಕ್ಕೆ. ಸೊ ಬೇರೆ ಏನು ಲಿಕ್ವಿಡ್ ತರಿಸ್ಕೊಂಡಿಲ್ಲ ನಾನು. ಸ್ವಲ್ಪ ನೀರು ಹಾಕ್ಬಿಟ್ಟು ಮತ್ತು ಒಂದೆರಡು ಟೂ ಡ್ರಾಪ್ಸು ನೀಲಗಿರಿ ತೈಲ ಯೂಸ್ ಮಾಡ್ತೀನಿ ನಾನು ಇದಕ್ಕೆ. ಮತ್ತು ಇನ್ನೊಂದು, ಚಪಾತಿ ಎಲ್ಲ ಮಾಡಬೇಕಾದ್ರೆ, ಸೊ ಆ ಹಿಟ್ಟಿರುತ್ತಲ್ವಾ, ಅದು ಪೌಡ್ರ್ ಹಾಕೋತೀವಲ್ವ ಚಪಾತಿ ಪೌಡ್ರು, ಸೊ ಗೋಧಿ ಪೌಡ್ರು, ಸೊ ಅದಕ್ಕೆ ನಾನು ಚಪಾತಿ ಲಟ್ಸೋಕ್ಕೆ ಅಂತ ಈ ಥರ ತೊಗೊಂಡೆ. ಚೆನ್ನಾಗಿದೆ, ಕ್ವಾಲಿಟಿ ಚೆನ್ನಾಗಿದೆ. ಇನ್ನೊಂದು ಏನಪ್ಪ ಅಂದರೆ, ನಾನು ವೆಜಿಟೇಬಲ್ ಕಟರ್ ಟೈಪಲ್ಲಿ ಪಿಝಾ ಎಲ್ಲ ಇದು ಮಾಡ್ತಾರೆ ನೋಡಿ, ಸರ್ವ್ ಮಾಡಲಿಕ್ಕೆ, ಆ ಥರ ಆರ್ಡರ್ ಮಾಡಿದ್ದು. ಆದರೆ ನೋಡಿದ್ರೆ ಈ ಥರ ಬಂದಿದೆ ನೋಡಿ, ಈ ಥರ ಬಂದಿದೆ. ಆ್ಯಕ್ಚುಲಿ ನಾನು ಆರ್ಡರ್ ಮಾಡಿದ್ದು ಬೇರೆ ಥರ, ತೋರಿಸ್ತೀನಿ ಅದನ್ನು ನೋಡಿ. ನಾನು ಆನ್ಲೈನಲ್ಲಿ ಆರ್ಡರ್ ಮಾಡಿದ್ದು ಈ ಥರ ಕಾಣ್ತಿದೆ ಅನ್ಕೋತೀನಿ. ಸೊ ಈ ಥರ ಆರ್ಡರ್ ಮಾಡಿದ್ದು, ಆದರೆ ಬಂದಿರೋದು ನೋಡಿದ್ರೆ ಆ ಥರ. ಸೊ ಅದನ್ನು ರಿಟರ್ನ್ ಮಾಡ್ತಾ ಇದ್ದೀನಿ. ಸೊ ನೀವು ಏನಾರು ತೊಗೋಬೇಕಾ ಈ ಪ್ರಾಡಕ್ಟ್ನ, ಸೊ ಇದ್ರ ಲಿಂಕ್ನೆಲ್ಲ ನಾನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ. ಸೊ ನೀವು ಪರ್ಚೇಸ್ ಮಾಡ್ಬೋದು ಅದನ್ನು. ಸೊ ನೋಡಿದ್ರಿ ಅಲ್ವಾ, ಆನ್ಲೈನ್ ಶಾಪಿಂಗ್ ಹೇಗಿತ್ತು ಅಂತ. ಸೊ ಈ ವಿಡಿಯೋ ನಿಮಗೂ ಕೂಡ ಇಷ್ಟ ಆಗಿರುತ್ತೆ ಅಂತ ನಾನು ಅನ್ಕೋತೀನಿ. ಇಷ್ಟ ಆದಮೇಲೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಹೊಸದಾಗಿ ಯಾರು ನನ್ನ ಚಾನಲ್ ನೋಡ್ತಾ ಇರ್ತೀರೋ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ.